ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಎಕ್ಸ್‌ಪೀರಿಯನ್ಸ್ ಇದೆ ಕರ್ನಾಟಕ ಸರ್ಕಾರನು ಕೂಡ ಎಲ್ಲಾ ರೀತಿಯಾದಂತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳತಾ ಇದೆ ನೋಡೋಣ ಏನಾಗುತ್ತೆ ಅಂತ ಥ್ಯಾಂಕ್ ಯು ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ ಕರ್ನಾಟಕದಲ್ಲಿ ಕೊರೋನಾ ಆರ್ಭಟಿಸ್ತಾ ಇಲ್ಲ ಬೆಂಗಳೂರಿಗೆ ಪ್ರತ್ಯೇಕವಾದಂತ ಗೈಡ್‌ಲೈನ್ಸ್ ಅವಶ್ಯಕತೆ ಇಲ್ಲ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು ಹೇಳ್ತಾ ಇರುವಂತ ಪ್ರಕಾರನೇ ಕರ್ನಾಟಕದಲ್ಲಿ ಕೊರೋನಾ ಪ್ರಕರಣಗಳು ಜಾಸ್ತಿ ಅಂತೂ ಇಲ್ಲ 18 20 25 ಪ್ರಕರಣ ಬರ್ತಾ ಇದೆ ಸೋ ಹೀಗಾಗಿ ಸದ್ಯಕ್ಕಂತೂ ಭಯಪಡುವಂತ ಪರಿಸ್ಥಿತಿ ಇಲ್ಲವೇ ಇಲ್ಲ ಕರ್ನಾಟಕದಲ್ಲಿ ಮಾತ್ರವಲ್ಲ ಇಂಡಿಯಾದಲ್ಲೇ ಆ ಪರಿಸ್ಥಿತಿ ಇಲ್ಲ ಸೋ ಹೀಗಾಗಿ ಪ್ರತ್ಯೇಕವಾದಂತ ಗೈಡ್‌ಲೈನ್ಸ್ ಅವಶ್ಯಕತೆ ಇಲ್ಲ ಬಟ್ ಎಚ್ಚರದಿಂದ ಇರಬೇಕಾಗಿದೆ ಅಂತ ಆರೋಗ್ಯ ಸಚಿವರು ಹೇಳ್ತಾ ಇದ್ದಾರೆ ಸದ್ಯದ ಮಟ್ಟಿಗೆ ಏನು ತೊಂದರೆ ಇಲ್ಲ ಹೊಸ ವರ್ಷದ ಗೈಡ್‌ಲೈನ್ಸ್ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ ನಾಸಲ್ ವ್ಯಾಕ್ಸಿನ್ ಬಳಕೆ ಶೀಘ್ರದಲ್ಲೇ ಆರಂಭವಾಗುತ್ತೆ ಅಂತನೂ ಕೂಡ ಹೇಳಿದ್ರು ಆರೋಗ್ಯ ಸಚಿವರಾಗಿರುವಂತ ಸುಧಾಕರ್ ಈಗ ಆ ಸ್ಥಿತಿ ಬೆಂಗಳೂರಿನಲ್ಲೂ ಕೂಡ ಇಲ್ಲ ನಾವು ಆತಂಕ ಪಡುವಂತ ಒಂದು ಸ್ಥಿತಿ ಬೆಂಗಳೂರಿನಲ್ಲಿ ಕೂಡ ಈಗ ನಿರ್ಮಾಣ ಆಗಿಲ್ಲ ಹಾಗಾಗಿ ನಾವು ಎಲ್ಲವನ್ನೂ ಕೂಡ ಅವಲೋಕಿಸ್ತಾ ಇದ್ದೀವಿ ಬಹಳ ಹತ್ತಿರದಲ್ಲಿ ಗಮನಿಸ್ತಾ ಇದ್ದೀವಿ ತೀವ್ರ ರೀತಿಯಲ್ಲಿ ನಾವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ ಯಾವ ಸಂದರ್ಭದಲ್ಲಿ ಏನು ನಿರ್ಣಯ ತೆಗೆದುಕೊಳ್ಳಬೇಕು ಖಂಡಿತವಾಗಿ ರಾಜ್ಯದ ಜನರ ಆರೋಗ್ಯದ ಹಿತ ದೃಷ್ಟಿಯಿಂದ ನಾವು ತೆಗೆದುಕೊಳ್ಳುತ್ತೇವೆ ನೋಡೋಣ ಸ್ವಲ್ಪ ಒಂದು ಮೂರ್ ನಾಲ್ಕು ದಿವಸ ಟೈಮ್ ಕೊಡಿ ನೋಡೋಣ ಯಾವ ರೀತಿ ಸ್ಥಿತಿಗತಿಗಳು ಬದಲಾವಣೆ ಆಗ್ತದೆ ನಮ್ಮ ದೇಶದಲ್ಲಿ ಅನ್ನೋದು ಕೂಡ ಅದರ ಬಗ್ಗೆ ನಿಗಾ ಇಟ್ಟಿದ್ದೀವಿ ಆ ರೀತಿಯ ಸ್ಥಿತಿ ಬಂದ್ರೆ ಖಂಡಿತವಾಗಿಯೂ ಕೂಡ ಯಾವ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಬೇಕು ಜನರಿಗೆ ಯಾವ ರೀತಿ ಮಾಹಿತಿಯನ್ನು ಮತ್ತು ಅವರ ಮನವಿ ಅವರಿಗೆ ಏನು ಮನವಿ ಕೋವಿಡ್ ವಿಚಾರದಲ್ಲಿ ಪ್ರಧಾನಮಂತ್ರಿ ಸಭೆಯಲ್ಲಿ ಸೂಚಿಸಿದಂತೆ ಬೂಸ್ಟರ್ ಡೋಸ್ ಮತ್ತೆ ಟೆಸ್ಟಿಂಗ್ ಅನ್ನು ಹೆಚ್ಚಿಸಲಿಕ್ಕೆ ಸೂಚಿಸಿದ್ದೇನೆ ಅಂತ ಮುಖ್ಯಮಂತ್ರಿಗಳು ಹುಬ್ಬಳ್ಳಿಯಲ್ಲಿ ಮಾತನಾಡಿದರು ಬಸವರಾಜ ಬೊಮ್ಮಾಯಿಯವರು ಹೊಸ ವರ್ಷಕ್ಕೆ ಹೊಸ ಮಾರ್ಗಸೂಚಿ ನಿರ್ಧಾರ ಅಂತೂ ಆಗಿಲ್ಲ ಇನ್ನು ಆಕ್ಸಿಜನ್ ಸೇರಿದಂತೆ ಅಗತ್ಯ ಸಿದ್ಧತೆಯನ್ನು ಮಾಡಿಕೊಳ್ತೇವೆ ನಾವು ಯಾರು ಆತಂಕ ಪಡುವಂತ ಅಗತ್ಯವಿಲ್ಲ ಅಂತ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟರು ಸೂಚನೆಗಳನ್ನು ಕೊಟ್ಟಿದ್ದೀನಿ ಮತ್ತು ಕೇಂದ್ರದಿಂದ ಪ್ರಧಾನಮಂತ್ರಿಗಳು ನೇತೃತ್ವ ಸಭೆಯಲ್ಲಿ ಅವರೇನು ನಿರ್ಣಯ ಮಾಡಿದ್ದಾರೆ ಅವುಗಳನ್ನು ರಾಜ್ಯದಲ್ಲಿ ಪಾಲನೆ ಮಾಡೋಕ್ಕೆ ಹೇಳಿದ್ದೇವೆ ಇದಲ್ಲದೆ ಆ್ಯಸ್ ಅ ಫಾಲೋ ಅಪ್ ಮೀಟಿಂಗ್ ನಾಳೆ ಅಶೋಕ್ ಅವರು ಮತ್ತು ಆರೋಗ್ಯ ಸಚಿವರು ಡಿಟೇಲ್ಸ್ ಆಗಿ ಮಾತಾಡ್ತಾರೆ ಮೊನ್ನೆದ್ದು ಪ್ರಮುಖವಾಗಿರುವಂಥದ್ದು ಬೂಸ್ಟರ್ ಡೋಸನ್ನು ಹೆಚ್ಚಿಗೆ ಕೊಡುವಂಥದ್ದು ಅದಕ್ಕೆ ಕ್ಯಾಂಪ್ಸ್ಗಳನ್ನು ಮಾಡಿ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೂಸ್ಟರ್ ಡೋಸ್ಗಳನ್ನು ಕೊಡುವಂತಹ ಕೆಲಸ ಆಗಬೇಕು ಎರಡನೇದಾಗಿ ಟೆಸ್ಟಿಂಗ್ ಮಾಡಬೇಕು ಪ್ರತಿಯೊಂದು ಐಎಲ್ಐ ಸಾರಿ ಕೇಸ್ಗಳಿಗೆ ಕಡ್ಡಾಯವಾಗಿ ಟೆಸ್ಟಿಂಗ್ ಮಾಡಬೇಕು ಅನ್ನುವಂಥದ್ದು ಮತ್ತು ಕ್ಲೋಸ್ ಡೋರ್ ಇದ್ದಲ್ಲಿ ಮಾಸ್ಕ್ ಹಾಕಬೇಕು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಲ್ಲದೆ ನಾನು ನಮ್ಮ ಆರೋಗ್ಯ ಸಚಿವರಿಗೆ ಮತ್ತು ಇಲಾಖೆಗೆ ಸೂಚನೆ ಕೊಟ್ಟಿದ್ದೇನೆ ನೀವು ನಿಮ್ಮ ಆರೋಗ್ಯದ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಹಾಸ್ಪಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಅಲ್ಲ ಔಷಧಿ ವ್ಯಾಕ್ಸಿನೇಷನ್ ಇವೆಲ್ಲವನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸ್ಟಾಕ್ ಇಡೋದಕ್ಕೆ ಈಗಿನಿಂದ ಪ್ರಯತ್ನ ಮಾಡಬೇಕು ಯಾವುದೇ ಸಂದರ್ಭದಲ್ಲಿ ಯಾವುದೇ ಕೊರತೆಗಳಾಗದಂತೆ ನೋಡ್ಕೋಬೇಕು ಮತ್ತು ಆಕ್ಸಿಜನ್ಗೆ ಏನು ನಾವು ಪ್ಲಾಂಟ್ ಹಾಕಿದ್ದೀವಿ ಎಲ್ಲ ಕಡೆ ಹಾಕಿದ್ದೀವಿ ಅವುಗಳನ್ನು ಡ್ರೈ ರನ್ ಮಾಡಿ ರೀರನ್ ಮಾಡಿ ಅಪ್ ಟು ಡೇಟ್ ಇಟ್ಕೋಬೇಕು ಫಾರ್ ಎಮರ್ಜೆನ್ಸಿ ಅಂತ ಈ ಥರ ಹತ್ತು ಹಲವಾರು ಇದು ಕೊಟ್ಟಿದ್ದೀವಿ ಮತ್ತು ನಿರಂತರವಾಗಿ ನಿಗಾ ಇಡ್ತೇವೆ ಏರ್ಪೋರ್ಟಲ್ಲಿ ಕೂಡ ರೆಸ್ಟ್ರಿಕ್ಷನ್ಸನ್ನು ಮಾಡಿದ್ದೀವಿ ಆದರೆ ಒಂದನ್ನು ಹೇಳಕ್ಕೆ ಭಾಳ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ ಆದರೆ ಎಚ್ಚರಿಕೆ ಇರುವಂಥದ್ದು ಜಾಗೃತಿ ಇರುವಂಥದ್ದು ವ್ಯಕ್ತಿಗಳು ಸಂಘಗಳು ಸರ್ಕಾರ ಎಲ್ಲ ಸಮಾಜ ಎಲ್ಲರೂ ಸೇರಿ ಇದನ್ನು ಎದುರಿಸಬೇಕಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಮೇಲೆ ಮತ್ತೆ ಕೊರೋನಾ ರೂಪಾಂತರಿ ಕರಿನೆರಳು ಆವರಿಸಿರುವಂಥದ್ದು ಹೀಗಾಗಿ ರಾಜ್ಯ ಸರ್ಕಾರ ಸಾರ್ವಜನಿಕರಿಗೆ ಕೆಲ ಸಲಹೆ ಸೂಚನೆಗಳನ್ನು ನೀಡಿದೆ ಅಂದರೆ ಜನರು ಸರ್ಕಾರದ ಸೂಚನೆಗಳನ್ನು ಗಾಳಿಗೆ ತೂರಿದ್ದಾರೆ ಕೆಆರ್ ಮಾರ್ಕೆಟ್ನಲ್ಲಿ ಜನರು ಬೇಕಾಬಿಟ್ಟು ಓಡಾಡ್ತಿದ್ದಾರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಎಚ್ಚರಿಕೆಯಿಂದ ಇರಿ ಆದಷ್ಟು ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಜಾಗೃತರಾಗಿರಿ ಸರ್ಕಾರ ಸದ್ಯದ ಮಟ್ಟಿಗೆ ಕೊಟ್ಟಿರುವಂಥ ಸೂಚನೆಗಳು ಅಂದರೆ ಮಾಸ್ಕನ್ನು ಧರಿಸಿ ಸಾಕಷ್ಟು ಜನ ಇರುವಂಥ ಸಂದರ್ಭದಲ್ಲಿ ಅಂತ ಹೇಳಿದ್ದಾರೆ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದು ಕೆ ಆರ್ ಮಾರ್ಕೆಟ್ ಆಗಿರ್ಬೋದು ಮೆಜೆಸ್ಟಿಕ್ ಆಗಿರ್ಬೋದು ಇಲ್ಲೆಲ್ಲ ಕಡೆಯೂ ಕೂಡ ಜನ ಯಾವಾಗಲೂ ಇದ್ದೇ ಇರ್ತಾರೆ ಪಾಪ ಅಲ್ಲಿ ವ್ಯಾಪಾರಿಗಳಿಗೂ ಕೂಡ ಇದೇ ರೀತಿಯಾಗಿದ್ದಂಥ ಸಂದರ್ಭದಲ್ಲೇ ವ್ಯಾಪಾರ ಆಗೋದು ಬಟ್ ಆದಷ್ಟು ಮಟ್ಟಿಗೆ ಜಾಗೃತರಾಗಿರಿ ಇಲ್ಲಾಂದರೆ ಲಾಕ್ಡೌನ್ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ರೆ ನಿಮಗೆ ಲಾಸ್ ಆಗುತ್ತೆ ಇನ್ನು ಇಂದಿನಿಂದ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಸುವಂಥ ಪ್ರಯಾಣಿಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಸೂಚನೆಯನ್ನು ನೀಡಲಾಗಿದೆ ಜನ ಕೂಡ ಎಚ್ಚೆತ್ತುಕೊಂಡಿದ್ದು ನಿಯಮ ಪಾಲಿಸಲಿಕ್ಕೆ ಸಿದ್ಧರಿದ್ದಾರೆ ಪಾಲನೆ ಮಾಡ್ತಿದ್ದಾರೆ ಬಿಎಂಟಿಸಿ
ಕೆಎಸ್ಆರ್ಟಿಸಿಯಲ್ಲಿ ಮಾಸ್ಕ್ ಅನ್ನು ಧರಿಸಿರಬೇಕು, ಅದನ್ನು ಕಡ್ಡಾಯ ಮಾಡಲಾಗಿದೆ. ಆದರೆ ಹಾಕಿಲ್ಲ ಅಂದ ತಕ್ಷಣ ಅವರಿಗೆ ಫೈನ್ ಏನು ಹಾಕೋದಿಲ್ಲ. ಬಟ್ ಜಾಗೃತಿಯಿಂದ ನೀವು ಇನ್ನೊಬ್ಬರಿಗೆ ಬೇರೆ ರೀತಿಯಾದಂಥ ಪ್ರಾಬ್ಲಮನ್ನು ತರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನೀವು ಕೂಡ ಪ್ರಾಬ್ಲಮ್ ತಂದ್ಕೊಳ್ಬಾರ್ದು ಅಂದರೆ ಸರ್ಕಾರದ ರೂಲ್ಸ್ಗಳನ್ನು ಫಾಲೋ ಮಾಡಿ.